ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದೇನು ಸ್ವರ್ಗಕ್ಕೆ ಹೋಗಬೇಕು ಅಂದ್ರೆ ಏನು ಮಾಡಬೇಕು ಅಂತ ಹೇಳಿದ್ರು ನಮ್ಮ ದೇಶ ಶಾಸ್ತ್ರ ಮತ್ತು ಶಸ್ತ್ರಗಳ ಬಲದ ಮೇಲೆ ನಿಂತಿರುವಂತ ರಾಷ್ಟ್ರ ಇದು ಲೋಧಿ ಕಿಲ್ಜಿ ಗಜ್ನಿ ಗೋರಿ ಬಾಬರ್ ಔರಂಗಜೇಬ್ ಅವರೆಲ್ಲರೂ ಪಾತ್ರಧಾರಿಗಳು ಈ ಭೂಲೋಕದ ಸ್ವರ್ಗವನ್ನ ನರಕ ಮಾಡಲಿಕ್ಕೆ ಬಂದಿರುವ ಜನ ಅವರು ಮತ್ತೆ ಟಿಪ್ಪೊಂದು ಒಪ್ಪೊಂದೇ ಕನಸ ಟಿಪ್ಪೊಂದು ಒಪ್ಪೊಂದೇ ಕನಸ ಅಲ್ಲ ಪಾತ್ರಧಾರಿಗಳು ಬದಲಾಗಿದ್ದಾರೆ ಪಾತ್ರ ಮಾತ್ರ ಅದೇನೇ ಯಾವುದದು ಪಾತ್ರ ದಾರುಲ್ ಅರಬ್ ನಿಂದ ದಾರುಲ್ ಇಸ್ಲಾಂ ಆಗಿ ಪರಿವರ್ತನೆ ಮಾಡೋದು ಅವರ ನಿಜ ಕನಸು ದಾರುಲ್ ಅರಬ್ ಅಂದ್ರೆ ಏನು ಅದನ್ನ ನಾನು ಹೇಳಿದು ಶಾಸ್ತ್ರಾತ್ರ ಚರ್ಚೆಗೆ ಒಳಪಡಿಸಬೇಕು ನಮ್ಮ ದೇಶ ಶಾಸ್ತ್ರ ಮತ್ತು ಶಸ್ತ್ರಗಳ ಬಲದ ಮೇಲೆ ನಿಂತಿರುವಂತ ರಾಷ್ಟ್ರ ಇದು ನಾಡಿಗೆ ಅಪಾಯ ಬಂದಾಗ ಧರ್ಮದ ರಕ್ಷಣೆಗೆ ಶಸ್ತ್ರ ಹಿಡಿಬೇಕು ಅನ್ನೋದು ಅದನ್ನು ಶಾಸ್ತ್ರ ಹೇಳಿಕೊಟ್ಟಿದೆ ಯಾವಾಗ ಅಮಾಯಕರ ಕೊಲೆಗಲ್ಲ ನಾಡ ರಕ್ಷಣೆಗೆ ಧರ್ಮದ ರಕ್ಷಣೆಗೆ ತಾಯಂದಿರ ರಕ್ಷಣೆಗೆ ಶಸ್ತ್ರ ಹಿಡಿಬೇಕು ಅನ್ನೋದನ್ನ ಶಾಸ್ತ್ರ ತಿಳಿಸಿಕೊಟ್ಟಿದೆ ಶಾಸ್ತ್ರಾಸ್ತ್ರವಾಗಿರತಕ್ಕಂತ ವಿಶ್ಲೇಷಣೆಗೆ ಒಳಪಡಿಸಬೇಕು ಇವರೆಲ್ಲರೂ ಯಾಕೆ ಹೀಗಾಡಿದ್ರು ಲೋಧಿ ಕಿಲ್ಜಿ ಗಜ್ನಿ ಗೋರಿ ಬಾಬರ್ ಔರಂಗಜೇಬ್ ಅವರೆಲ್ಲರೂ ಪಾತ್ರಧಾರಿಗಳು ಪಾತ್ರ ಅದೇ ಪಾತ್ರ ಇಸ್ಲಾಂ ಆಗಿ ಪರಿವರ್ತಿಸೋದು ಯಾಕೆ ಅಂದ್ರೆ ನೋಡಿ ನಮಗೆ ನಿಮಗೆ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದೇನು ಸ್ವರ್ಗಕ್ಕೆ ಹೋಗಬೇಕು ಅಂದ್ರೆ ಏನು ಮಾಡಬೇಕು ಅಂತ ಹೇಳಿದ್ರು ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರು ಪುಣ್ಯ ಹೇಗೆ ಬರುತ್ತೆ ಅಂತ ಹೇಳಿದ್ರು ಪರೋಪಕಾರದಿಂದ ಬರುತ್ತೆ ಅಂತ ಹೇಳಿದ್ರು ಸತ್ಯ ತಾನೆ ಪರೋಪಕಾರಾಯ ಪುಣ್ಯಾಯ ಪರಪೀಡನಾಯ ಪಾಪಾಯ ಪರಪೀಡನೆಯಿಂದ ಪಾಪ ಬರುತ್ತೆ ಪರೋಪಕಾರದಿಂದ ಪುಣ್ಯ ಬರುತ್ತೆ ಅದರಲ್ಲೂ ಪರೋಪಕಾರ ಅಂತಂದ್ರೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡುವ ಪರೋಪಕಾರ ಅದು ಪುಣ್ಯ ಸಂಪಾದನೆ ಮಾಡುತ್ತೆ ಸತ್ತಾಗ ನಿನ್ನ ಜೊತೆಗೆ ಬರೋದು ನಿನ್ನ ಸಂಪತ್ತಲ್ಲ ನಿನ್ನ ಅಧಿಕಾರ ಅಲ್ಲ ಎರಡೇ ನಿನ್ನ ಜೊತೆಗೆ ಬರೋದು ನೀನು ಮಾಡಿದ ಪುಣ್ಯ ನೀನು ಮಾಡಿದ ಪಾಪ ಪಾಪ ಜಾಸ್ತಿ ಆದರೆ ನರಕ ಪುಣ್ಯ ಜಾಸ್ತಿ ಆದರೆ ಸ್ವರ್ಗ ಸ್ವರ್ಗನು ಪರ್ಮನೆಂಟ್ ಅಲ್ಲ ಸ್ವರ್ಗನು ಪರ್ಮನೆಂಟ್ ಅಲ್ಲ ಅದೊಂಥರ ಕ್ರೆಡಿಟ್ ಕಾರ್ಡ್ ಇದ್ದಂಗೆ ನಿಮ್ಮ ಬ್ಯಾಲೆನ್ಸು ಎಷ್ಟಿರುತ್ತೆ ಅಷ್ಟು ದಿನ ಮಾತ್ರ ನಿಮಗಲ್ಲಿ ಸ್ವರ್ಗದಲ್ಲಿ ಬುಕ್ಕಿಂಗ್ ಇರುತ್ತೆ ಕೆಲವರಿಗೆ ಮೂರು ದಿನ ಕೆಲವರಿಗೆ ಮೂವತ್ತು ದಿನ ಕೆಲವರಿಗೆ ಮೂರು ವರ್ಷ ಅದಾದ ಮೇಲೆ ಪುನರಪಿ ಜನನ ಪರ್ಮನೆಂಟ್ ಅಲ್ಲ ಆದರೆ ಈ ಜನರಿಗೆ ಸ್ವರ್ಗ ಸ್ವರ್ಗ ಯಾವುದ್ರ ಮೂಲಕ ಬರುತ್ತೆ ಅಂದರೆ ಯಾವಾಗ ಕೊಡಿಸ್ತೀನಿ ಅಂತ ಹೇಳಿರೋದು ಅಂತಿಮ ದಿನ ಬರುತ್ತೆ ಕಯಾಮತ್ತು ದಿನ ಆ ಪಾಪದ ಮುಂಡೆವು 1400 ವರ್ಷದಿಂದ ಕಾಯ್ತಲೇ ಇದ್ದಾವೆ ಕರ್ಕೊಂಡು ಹೋಗಿಲ್ಲ ಯಾಕೆಂದ್ರೆ ಅಂತಿಮ ದಿನ ಕರ್ಕೊಂಡು ಹೋಗ್ತೀನಿ ಒಂದು 1000 ವರ್ಷದೊಳಗೆ ಕರ್ಕೊಂಡು ಹೋಗ್ತೀನಿ ಅಂತ ವಾಗ್ದಾನ ಕೊಟ್ಟಿದ್ರು ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಈಗೇನು ಹೇಳ್ತಾವೆ ಗೊತ್ತವ ಅವು ಕಾಫಿರರು ಇದ್ದಾರೆ ಅದನ್ನು ನೋಡಿ ಅಲ್ಲ ನಿಮಗೆ ಸಿಟ್ಟು ಬಂದಿದೆ ಅದಕ್ಕೆ ಬಂದಿಲ್ಲ ಯಾರು ಕಾಫಿರ್ ಅಂದರೆ ಕೆಲವರಿಗೆ ಗೊತ್ತಾಗಲ್ಲ ಕಾಫಿರ್ ಅಂದರೆ ನಾವೇ ವಿಭೂತಿ ಇಡೋರು ಕುಂಕುಮ ಇಡೋರು ನಾವೇ ಅದಕ್ಕೆ ಬಂದಿಲ್ಲ ಅಂತ ಇನ್ನೊಂದು ಇಂಟ್ರಪ್ರಿಟೇಷನ್ ಮಾಡ್ತಿದ್ದಾರೆ ಇನ್ನೂ ಡೇಂಜರ್ ಅಂದ್ರೆ ನಾವು ವೇಗವಾಗಿ ಎಲ್ಲರೂ ಮುಗಿಸ್ಬಿಟ್ರೆ ಆಗ ಕಯಾಮತ್ ದಿನ ಬರುತ್ತೆ ಆಗ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾನೆ ಅಂಥೇಳಿ ಈ ಭೂಲೋಕದ ಸ್ವರ್ಗವನ್ನು ನರಕ ಮಾಡಲಿಕ್ಕೆ ಬಂದಿರುವ ಜನ ಅವರು ಆ ಸಿದ್ಧಾಂತವನ್ನು ಯಾರ್ಯಾರು ತನ್ನ ರಕ್ತಗತ ಮಾಡಿಕೊಂಡ್ರು ಅವರೆಲ್ಲರೂ ಮಾಡಿದ್ದು ನಾಶದ ಕೆಲಸವನ್ನೇ ದೇವಾಲಯಗಳ ನಾಶ ಸಂಸ್ಕೃತಿಯ ನಾಶ ಭಾಷೆಯ ನಾಶ ಹಿಂದಿನ ಯಾವುದೇ ಅಸ್ತಿತ್ವ ಇರಬಾರ್ದು ಅಂತ ಮಾಡಿದ್ದು ಅದ್ರ ಮುಂದುವರೆದ ಭಾಗ ಟಿಪ್ಪು ಟಿಪ್ಪು ಒಬ್ಬನೇ ಅಲ್ಲ ಟಿಪ್ಪು ಒಬ್ಬನೇ ಅಲ್ಲ ಯಾವಾಗ ಗಜ್ನಿ ಗೋರಿ ಲೋಧಿ
ಅವರೆಲ್ಲ ಸಂತಾನ ಇತ್ತಲ್ಲ ಅದೆಲ್ಲ ಮಾಡಿದ ಕೆಲಸವನ್ನೇ ಇವನು ಮುಂದುವರಿಸಿದ್ದಷ್ಟೇ. ನಾವು ಶಾಸ್ತ್ರಾರ್ಥ ಚರ್ಚೆಗೆ ವಿಶ್ಲೇಷಣೆ ಒಳಪಡಿಸ್ಬೇಕಾಗಿರೋದು ಕೇವಲ ಒಂದು ಪಾತ್ರ ಮಾತ್ರ ಅಲ್ಲ, ಈ ಪಾತ್ರದ ಮೂಲಕ ಅವರೊಳಗೆ ಯಾವ ಭೂತ ಇತ್ತಲ್ಲ ಆ ಭೂತವನ್ನು ವಿಶ್ಲೇಷಣೆಗೆ ಒಳಪಡಿಸ್ಬೇಕು. ಅದನ್ನು ವಿಶ್ಲೇಷಣೆಗೆ ಒಳಪಡಿಸ್ಬೇಕು. ಆಗ ಮಾತ್ರ ನಾವು ಬದುಕಬಲ್ಲೆವು.